ಗೆಳೆಯರೇ, ಈಗ ಜಿಯೋ ಐಸಿ ಚಾರ್ಜ್ ಬಗ್ಗೆ ಭಾಳಷ್ಟು ಚರ್ಚೆ ನಡೀತಾ ಇದೆ ಮತ್ತು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಈಗ ಜಿಯೋ ಕಡೆಯಿಂದ ಜಿಯೋ ಪ್ಲಾನ್ಸ್ಗಳು ಭಾಳಷ್ಟು ದುಬಾರಿಯಾಗಿದ್ದಾವೆ ಅಂತ. ಮೊದಲು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇತ್ತು, ಆದರೆ ಈಗ ದುಬಾರಿ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ. ಈಗ ಜಿಯೋ ಕಡೆಯಿಂದ ಬೇರೆ ಕಂಪನಿಗಳಿಗೆ ಕಾಲ್ಸ್ ಮಾಡಬೇಕಪ್ಪ ಅಂತಂದರೆ ಭಾಳಷ್ಟು ಚಾರ್ಜ್ಗಳನ್ನು ಕೊಡಬೇಕಾಗತ್ತೆ, ಮತ್ತು ಇದರಿಂದ ಜಿಯೋ ಭಾಳಷ್ಟು ದುಬಾರಿ ಕೂಡ ಆಗುತ್ತೆ, ಇದರಿಂದ ಭಾಳಷ್ಟು ನಿರಾಸೆಯಾಗಿದೆ ಭಾಳಷ್ಟು ಜನಕ್ಕೆ ಅಂತ ಈ ರೀತಿಯಾಗಿ ಚರ್ಚೆ ನಡೀತಾ ಇದೆ ಈಗ. ಆದರೆ ಗೆಳೆಯರೆ, ಇನ್ನೊಂದು ದೃಷ್ಟಿಯಲ್ಲಿ ನಾವು ನೋಡೋದಾದರೆ, ನೀವು ಇಲ್ಲಿವರೆಗೂ 12 ರೂಪಾಯಿಯಲ್ಲಿ ಕಾಲ್ ರೇಟ್ನ ಕೊಡ್ತಾ ಇದ್ರಿ ಗೆಳೆಯರೆ, ಅದು ಕೂಡ ಫ್ರೀಯಾಗಿ. ಹಾಗಾದರೆ 12 ರೂಪಾಯಿಯ ಈ ಪ್ರತಿ ತಿಂಗಳ ಪ್ಲ್ಯಾನ್ ಏನಿದು ಮತ್ತು ಏನಿದು ಆಫರ್, ಇದರಿಂದ ನೀವು ಏನೇನೆಲ್ಲ ಲಾಭ ಪಡ್ಕೊಳ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೆ ಈ ಒಂದು ವಿಡಿಯೋನ ಮುಗಿದಂಕ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕನ್ನು ಕ್ಲಿಕ್ ಮಾಡಿ. ಹಲೋ ಗೆಳೆಯರೆ, ನಾನು ನಿಮ್ಮ ಶಿವಕುಮಾರ್, ನೀನು ನೋಡಿದ್ರೆ ಟೆಕ್ನಿಕಲ್ಗಳೇ, ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ, ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ. ಹಾಗೆ ಜಿಯೋ ಕಡೆಯಿಂದ ನಿಮಗೆ ಹೊಸದಾಗಿ ಐಸಿ ಟಾಪ್ ಅಪ್ ರೀಚಾರ್ಜ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಈಗ. ಮತ್ತು ಈ ಒಂದು ಐಸಿ ಚಾರ್ಜ್ ನೀವು ಬೇರೆ ಸಿಮ್ ಕಂಪನಿಗಳಿಗೆ ಕಾಲ್ ಮಾಡಿಸ್ಬೇಕಪ್ಪ ಅಂತಂದರೆ ಬೇಕಾಗುತ್ತೆ. ಮತ್ತು ಈ ಐಸಿ ಚಾರ್ಜ್ಗಳು 10 ರೂಪಾಯಿಂದ ಹಿಡ್ಕೊಂಡು 100 ರೂಪಾಯಿಗೆ ಇದೆ. 10 ರೂಪಾಯಿಯಲ್ಲಿ ನಿಮಗೆ ಐಸಿ ಚಾರ್ಜ್ ಜೊತೆಗೆ 1 GB ಇಂಟರ್ನೆಟ್ ಫ್ರೀಯಾಗಿ ಸಿಗುತ್ತೆ. ಮತ್ತು ಇದರ ಜೊತೆಗೇನೆ 124 ನಿಮಿಷ ನಿಮಗೆ ಐಸಿ ಚಾರ್ಜ್ ಸಿಗುತ್ತೆ ಇದರಲ್ಲಿ. ಈಗ ಇದನ್ನು ಗೆಳೆಯರೆ, ಮೊದಲು ಪ್ರತಿ ತಿಂಗಳು ಎಷ್ಟು ಕಾಲ್ಸ್ ಮಾಡ್ತಿದ್ದೀವಿ ಅಂತ ಡಿವೈಡ್ ಮಾಡೋಣ. ಮೊದಲು ಗೆಳೆಯರೆ, ನಿಮಗೆ ಅನ್ಲಿಮಿಟೆಡ್ ಕಾಲ್ ಸಿಗ್ತಾ ಇತ್ತು ಎಲ್ಲ ನೆಟ್ವರ್ಕ್ಗಳಿಗೆ. ಆದರೆ ಈಗ ಬರೀ ಜಿಯೋ ಟು ಜಿಯೋ ಮಾತ್ರ ನಿಮಗೆ ಅನ್ಲಿಮಿಟೆಡ್ ಕಾಲ್ ಸಿಗ್ತಾ ಇದೆ, ಬೇರೆ ಕಂಪನಿಗಳಿಗೆ ಇಲ್ಲ. ಮತ್ತು ಈಗ ಟ್ರೈ ಕಡೆಯಿಂದ ಒಂದು ಹೊಸ ರಿಪೋರ್ಟ್ ಬಂದಿದೆ, ಆ ರಿಪೋರ್ಟ್ ಪ್ರಕಾರ ನಿಮಗೆ ಹೇಳಿದ್ದಾರೆ. ಮತ್ತು ಈ ಒಂದು ರಿಪೋರ್ಟ್ ಜೂನ್ನಲ್ಲಿ ಬಂದಿದೆ. ಮತ್ತು ಜೂನ್ನ ಈ ಒಂದು ರಿಪೋರ್ಟ್ ಪ್ರಕಾರ ಈಗ ಭಾರತದ ಎಲ್ಲ ಟೆಲಿಕಾಂ ಗ್ರಾಹಕರು, ಮತ್ತು ಇದರ ಒಂದು ರಿಪೋರ್ಟ್ ಪ್ರಕಾರ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ತಿಂಗಳಿಗೆ ಏನಿಲ್ಲ ಅಂತಂದ್ರೆ 352 ನಿಮಿಷ ಮಾತಾಡ್ತಾನೆ ಒಬ್ಬ ಸಾಮಾನ್ಯ ಮನುಷ್ಯ. ಮತ್ತು ಇದರಲ್ಲೂ 56.5% ಬೇರೆ ಎಲ್ಲ ಸಿಮ್ ಕಂಪನಿಗಳಿಗೆ ಕಾಲ್ಸ್ ಮಾಡುತ್ತೆ ಜಿಯೋ ಕಡೆಯಿಂದ. ಇದರಲ್ಲಿ 357x56.5 ನ ಮಾಡಿದರೆ ಜಿಯೋದ ಒಂದು ಶೇರ್ ತೆಗೆದ್ರೆ ಜಿಯೋ ಕಡೆಯಿಂದ ನಾವು ಪ್ರತಿ ತಿಂಗಳಿಗೆ 200 ನಿಮಿಷ ಮಾತಾಡ್ತೇವೆ ಆನ್ ಆನ್ ಆವರೇಜ್. ಮತ್ತು ಇದನ್ನು ಈಗಿನ ಐಸಿ ಚಾರ್ಜ್ನಲ್ಲಿ ಕಂಪೇರ್ ಮಾಡಿದರೆ ನಿಮಗೆ 10 ರೂಪಾಯಿಯಲ್ಲಿ 124 ನಿಮಿಷ ಸಿಗ್ತಾ ಇದೆ ಮತ್ತು 20 ರೂಪಾಯಿಯಲ್ಲಿ 240 ನಿಮಿಷ ಸಿಗ್ತಾ ಇದೆ. ಅಂದರೆ ಆನ್ ಆನ್ ಆವರೇಜ್ ನಿಮಗೆ ಜಿಯೋ ಕಡೆಯಿಂದ 12 ರೂಪಾಯಿಯ ಒಂದು ರೀಚಾರ್ಜ್ ಫ್ರೀಯಾಗಿ ಸಿಗ್ತಾ ಇದೆ. ನೀವು 12 ರೂಪಾಯಿ ಎಲ್ಲಿ ಎಕ್ಸ್ಪೆಂಡ್ ಮಾಡ್ತಾರೆ ಅಂತಂದರೆ ಜಿಯೋ ಟು ಜಿಯೋ ಕಾಲ್ಸ್ ಮಾಡಬೇಕಾದ್ರೆ ಅಥವಾ ಜಿಯೋ ಟು ಲ್ಯಾಂಡ್ಲೈನ್ ಕಾಲ್ಸ್ ಮಾಡಬೇಕಪ್ಪ ಅಂತಂದರೆ ಅಥವಾ ಇಂಟರ್ನೆಟ್ ಕಾಲ್ಸ್ ಮಾಡಬೇಕಂದ್ರೆ ವಿಡಿಯೋ ಕಾಲ್ಸ್ ಮಾಡಬೇಕಂದ್ರೆ ಅಲ್ಲಿ ನಿಮಗೆ ಜಿಯೋ ಕಡೆ ಚಾರ್ಜ್ ಆಗುತ್ತೆ. ಅದನ್ನು ಜಿಯೋ ಈಗಲೂ ಕೂಡ ಭರಿಸುತ್ತಿದೆ. ಈಗ ಇದು ಜಿಯೋ ಟು ಜಿಯೋ ಆಗಿತ್ತು. ಈಗ ಜಿಯೋ ಟು ನೀವು ಬೇರೆ ಎಲ್ಲ ಕಂಪನಿಗಳಿಗೆ ಮಾಡಬೇಕಪ್ಪ ಅಂತಂದರೆ ಆನ್ ಆನ್ ಆವರೇಜ್ ಒಬ್ಬ ಮನುಷ್ಯ 20 ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ಸಾಕು, ಈಗ ಅವನು ಒಂದು ತಿಂಗಳು ಆರಾಮಾಗಿ ಮಾತಾಡಬಹುದು, ಯಾವುದೇ ರೀತಿಯ ತೊಂದರೆ ಇಲ್ಲದೇನೆ. ಈಗ ನೀವು ಪ್ರೆಸೆಂಟಲ್ಲಿ ರೀಚಾರ್ಜ್ ಮಾಡಿಸುವ ಪ್ಲಾನ್ ಜೊತೆಗೆ ನೀವು 20 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಸಾಕು, ನಿಮಗೆ ಜಿಯೋ ಕಡೆಯಿಂದ ಐಸಿ ಚಾರ್ಜ್ ಮುಖಾಂತರ ನೀವು ಬೇರೆ ಎಲ್ಲ ಕಂಪನಿಗಳಿಗೆ ಕಾಲ್ಸ್ ಮಾಡಬಹುದು ಒಂದು ತಿಂಗಳವರೆಗೆ. ಮತ್ತು ಇದ್ರ ಜೊತೆಗೆ ನಿಮಗೆ 2 GB ಇಂಟರ್ನೆಟ್ ಕೂಡ ಸಿಗ್ತಾ ಇದೆ. ಈಗ ಕೊನೆಯಲ್ಲಿ ನನ್ನ ಅನಿಸಿಕೆ ಹೇಳೋದಾದರೆ ಇದು ಒಂದು ರೀತಿಯ ಒಳ್ಳೆಯ ಒಂದು ವಿಷಯ ಆಗಿದೆ, ಯಾಕಂದರೆ ಇಷ್ಟು ಕಡಿಮೆ ಬೆಲೆಯಲ್ಲಿ ನಮಗೆ ಐಸಿ ಚಾರ್ಜ್ ಸಿಗ್ತಾ ಇದೆ. ಬೇರೆ ಕಂಪನಿಗಳು ಇದನ್ನು ಚಾರ್ಜ್ ಮಾಡಿನೇ ನಿಮಗೆ 100 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ. ಅಂದರೆ ಈಗ ಜಿಯೋ ಕಡೆಯಿಂದ 399 ರೂಪಾಯಿಗೆ ಪ್ಲಾನ್ ಇದ್ದರೆ ಅದೇ ಸೇಮ್ ಪ್ಲಾನ್ ಬೇರೆ ಆಪರೇಟರ್ಸ್ನಲ್ಲಿ 449 ಅಥವಾ 499 ಪ್ಲಾನ್ಸ್ ಇದೆ. ನಿಮಗೆ ಇನ್ನೂ ಡೌಟ್ ಇದ್ರೆ ಬೇರೆ ಎಲ್ಲ ಆಪರೇಟರ್ಸ್ಗಳಿಗೆ ಮತ್ತು ಜಿಯೋಗೆ ಕಂಪೇರ್ ಮಾಡಿ ನೋಡ್ಬೋದು ಎಷ್ಟೆಲ್ಲ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ ಅಂತ. ಜಿಯೋ ಐಸಿ ಕಾಲ್ಸ್ ರೇಟ್ ಕಡಿಮೆ ಆಗಿದೆ ಮತ್ತು ಇದು ಅಷ್ಟೇನೂ ಎಫೆಕ್ಟ್ ಆಗಲ್ಲ ಯಾರ ಮೇಲೆ. ನೀವು ಈಸಿಯಾಗಿ ಜಿಯೋ ಐಸಿ ಕಾಲ್ಸ್ನ ರೀಚಾರ್ಜ್ ಮಾಡಿಸ್ಬೋದು, ಅದರಿಂದ ನಿಮಗೇನು ಎಫೆಕ್ಟ್ ಆಗಲ್ಲ. ಈಗ ನಿಮ್ಮ ಪ್ರಕಾರ ಏನನ್ಸುತ್ತೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟಾದರೆ ಈಗ ಲೈಕ್ ಮಾಡಿ ಮತ್ತು ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕನ್ನು ಕ್ಲಿಕ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲರಿಗೂ ಈ ಒಂದು ಸಣ್ಣ ಐಡಿಯಾ ಗೊತ್ತಾಗಲಿ ಅದಕ್ಕೆ ಈಗಲೇ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತೀನಿ. ನೋಡೋದಕ್ಕಾಗಿ ಧನ್ಯವಾದಗಳು.